ಯೋಹಾನನು ಬರೆದ ಸುವಾರ್ತೆ 1:12 ಯಾರು ಆತನನ್ನು ಅಂಗೀಕರಿಸಿದರು, ಅಲ್ಲೆಲ್ಲೋಯ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಅಲ್ಲೆಲ್ಲೋಯ. ಲೋಕದಲ್ಲಿ ಎಲ್ಲಾ ಮನುಷ್ಯರು ಜೀವಿಸುತ್ತಾ ಇದ್ದಾರೆ, ಯೇಸು ಕ್ರಿಸ್ತನಿಂದ ಸೃಷ್ಟಿಸಲ್ಪಟ್ಟವರು, ಅಲ್ಲೆಲ್ಲೋಯ, ಆತನಿಂದ ಆದುಕೊಳ್ಳಲ್ಪಟ್ಟವರು, ಅಲ್ಲೆಲ್ಲೋಯ, ಎಲ್ಲರೂ ಲೋಕದಲ್ಲಿ ಜೀವಿಸುತ್ತಾ ಇದ್ದಾರೆ. ಎಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಕೊಡಲಿಲ್ಲ, ಅಲ್ಲೆಲ್ಲೋಯ. ನಾವು ನೋಡುವ ಮನುಷ್ಯರು ಅನೇಕರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಲೋಕದಲ್ಲಿ ಜೀವಿಸುತ್ತಾ ಇದ್ದಾರೆ. ಎಲ್ಲರಿಗೂ ದೇವರು ಆತನ ಮಕ್ಕಳಾಗುವ ಅಧಿಕಾರವನ್ನು ಕೊಡಲಿಲ್ಲ, ಅಲ್ಲೆಲ್ಲೋಯ. ಹಾಗಾದರೆ ಅವರು ಅವರಾಗಿ ಜೀವಿಸುತ್ತಾ ಇದ್ದಾರೆ, ದೇವರ ಮಕ್ಕಳಾಗಿ ಅವರು ಜೀವಿಸುತ್ತಾ ಇಲ್ಲ, ಅಲ್ಲೆಲ್ಲೋಯ. ಇಲ್ಲಿ ವಾಕ್ಯ ಹೇಳುತ್ತದೆ, ಯಾರು ಆತನನ್ನು ಅಂಗೀಕರಿಸಿದರು, ಅಲ್ಲೆಲ್ಲೋಯ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಹಾಗಾದರೆ ಮನುಷ್ಯರು ಲೋಕ ರೀತಿಯಾಗಿ ಲೋಕ ಸಂಬಂಧವಾಗಿ ಜೀವಿಸುತ್ತಾ ಇರುತ್ತಾರೆ, ದೇವರನ್ನು ಬಿಟ್ಟು, ದೇವರನ್ನು ಅರಿಯದೆ, ಗೊತ್ತಿದ್ದರೂ ಗೊತ್ತಿಲ್ಲದ ಹಾಗೆ, ದೇವರು ಎಲ್ಲ ದೇವರುಗಳನ್ನು ದೇವರು ಎಂದು ನಂಬಿ ನಿಜ ದೇವರನ್ನು ಬಿಟ್ಟು ಜೀವಿಸುತ್ತಾ ಇರುತ್ತಾರೆ. ಅಲ್ಲೆಲ್ಲೋಯ, ಅಲ್ಲೆಲ್ಲೋಯ. ಹಾಗಾದ್ರೆ ಅವರಿಗೆ ನಿಜವಾದ ದೇವರು ಅರಿಯದೆ ಅವರು ಜೀವಿಸುತ್ತಾ ಇದ್ದಾರೆ. ಅವುಗಳ ಮಧ್ಯದಲ್ಲಿ ಯೇಸು ದೇವರು ಎಂದು ಯಾರು ನಂಬುತ್ತಾರೋ, ಅಲ್ಲೆಲ್ಲೋಯ, ಯೇಸುವೆ ನಿಜವಾದ ದೇವರು ಎಂದು ಯಾರು ಆತನ ಮೇಲೆ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರು ಮಕ್ಕಳಾಗುವ ಅಧಿಕಾರವನ್ನು ಕೊಡುತ್ತಾನೆ. ಹಾಗಾದ್ರೆ ನೋಡುವ ಎಲ್ಲಾ ಮನುಷ್ಯರು ದೇವರ ಮಕ್ಕಳಲ್ಲ, ಎಲ್ಲಾ ಪಾರಂಪರ್ಯ ಕ್ರೈಸ್ತರು ದೇವರ ಮಕ್ಕಳಲ್ಲ. ತಲೆಮುರೆ ತಲೆಮುರೆ ತಲೆಮುರೆಗಳಾಗಿ ಯೇಸು ಕ್ರಿಸ್ತನನ್ನು ಅನುಸರಿಸುವವರು, ಪಾರಂಪರ್ಯ ಕ್ರೈಸ್ತರು, ಹೆಸರಿಗೆ ಜೀವಿಸುವವರು ಕ್ರೈಸ್ತರಲ್ಲ ಅಥವಾ ದೇವರ ಮಕ್ಕಳಲ್ಲ. ಯಾರು ಆತನ ಮೇಲೆ ನಂಬಿಕೆ ಇಡುತ್ತಾರೋ ಯೇಸುವೇ ದೇವರು ಎಂದು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಪರಲೋಕದ ದೇವರು ಕೊಡುವನಾಗಿದ್ದಾನೆ. ಅಲ್ಲೆಲೂಯ. ವಿಮೋಚನಾ ಕಾಂಡ 15:2 ಕಡೆಗೆ ನಾವು ಸತ್ಯವೇದವನ್ನು ತಿರುಗಿಸಿಕೊಳ್ಳೋಣ. ನನ್ನ ಸಂದೇಶದ ಸಾರಾಂಶ, ರಕ್ಷಣೆ ಯಹೋವನಿಂದಲೇ. ಅಲ್ಲೆಲೂಯ. ನನ್ನ ಬಲವು ಕೀರ್ತನೆಯು ಯಹೋವೆ, ಆತನಿಂದ ನನಗೆ ರಕ್ಷಣೆಯಾಯಿತು. ಇಂದು ದೀಕ್ಷಾ ಸ್ನಾನಕ್ಕೆ ದೇವ ಮಕ್ಕಳು ಸಿದ್ಧಗೊಂಡಿದ್ದಾರೆ. ಅಲ್ಲೆಲೂಯ. ದೀಕ್ಷಾ ಸ್ನಾನ ತೆಗೆದುಕೊಂಡ ಅನೇಕ ದೇವ ಮಕ್ಕಳು ಇಲ್ಲಿದ್ದೀರಿ. ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕೆ ಸಿದ್ಧವಾಗಿರುವ ಅನೇಕ ದೇವ ಮಕ್ಕಳು ಇಲ್ಲಿದ್ದೀರಿ. ಇಲ್ಲಿ 3 ಕೂಟ ಇದೆ, 1 ತೆಗೆದುಕೊಂಡ ಕೂಟ, 1 ತೆಗೆದುಕೊಳ್ಳುವ ಕೂಟ, ಮತ್ತೊಂದು ಬರುವ ದಿನಗಳಲ್ಲಿ ತೆಗೆದುಕೊಳ್ಳುವಂತ ಕೂಟ. ಅಲ್ಲೆಲೂಯ. ಹಾಗಾದ್ರೆ ರಕ್ಷಣೆ ಎಲ್ಲಿಂದ ಬರುತ್ತೆ? ರಕ್ಷಣೆ ಎಲ್ಲಿಂದ ಬರುತ್ತೆ? ಯಹೋವನಿಂದ ರಕ್ಷಣೆ ಬರುತ್ತೆ. ನೋಡಿ, ಲೋಕದಲ್ಲಿ ನಾವು ಜನಿಸುತ್ತೇವೆ, ಈ ಲೋಕದಲ್ಲಿ ನಾವು ಬೆಳೆಯುತ್ತೇವೆ, ಈ ಲೋಕದಲ್ಲಿ ನಾವು ಜೀವಿಸುತ್ತೇವೆ, ಜೀವಿಸುವ ಎಲ್ಲರಿಗೂ ರಕ್ಷಣೆ ಇಲ್ಲ. ಅಲ್ಲೆಲೂಯ. ಎಲ್ಲೋ ಒಂದು ಕಡೆ ಜನರು ಬಂಧಿಸಲ್ಪಟ್ಟಿರುತ್ತಾರೆ, ಎಲ್ಲೋ ಒಂದು ಕಡೆ ಜನರು ಕಷ್ಟಪಡುತ್ತಾ ಇರುತ್ತಾರೆ, ಎಲ್ಲೋ ಒಂದು ಕಡೆ ಜನರು ದೇವರನ್ನು ಬಿಟ್ಟು ಅವರು ದೇವರಿಂದ ದೂರ ಆಗಿ ಅನೇಕ ಬಾಧೆಗಳಿಂದ ಅವರು ಕಷ್ಟಪಡುತ್ತಾ ಇರುತ್ತಾರೆ. ರಕ್ಷಿಸುವುದಕ್ಕೆ ಯಾರು ಇರುವುದಿಲ್ಲ. ಅಲ್ಲೆಲೂಯ. ಯಾರು ಯೇಸುವನ್ನು ನಂಬಿ ಬರುತ್ತಾರೋ ಅವರಿಗೆ ದೇವರು ಮಕ್ಕಳಾಗುವ ಅಧಿಕಾರವನ್ನು ಕೊಡುವವನಾಗಿದ್ದಾನೆ. ಅಲ್ಲೆಲೂಯ. ನಂಬದೇ ಇರುವವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ದೇವರು ಒಂದು ದಿವಸವೂ ಕೊಡುವುದಿಲ್ಲ. ಯಾರು ದೇವರನ್ನು ನಂಬಿ ಬರುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಡುತ್ತಾರೆ. ಈ 15:5 ನೀವು ನೋಡುವುದಾದರೆ, ಆಗ ಮೋಶೆಯು ಇಸ್ರಾಯೇಲರು ಯಹೋವನ ಸ್ತೋತ್ರಕ್ಕಾಗಿ ಕೀರ್ತನೆಗಳನ್ನು ಆಡುತ್ತಾ ಇದ್ದಾರೆ. ಅಲ್ಲೆಲೂಯ. ಇಲ್ಲಿ ಏನು ಮಾಡುತ್ತಾ ಇದ್ದಾರೆ? ಇಲ್ಲಿ ದೇವರನ್ನು ಕೊಂಡಾಡುತ್ತಾ ಇದ್ದಾರೆ, ದೇವರನ್ನು ಘನಪಡಿಸುತ್ತಾ ಇದ್ದಾರೆ. ಇಲ್ಲಿ ಜನರು ಸಂತೋಷವಾಗಿದ್ದಾರೆ, ಆತನಿಗೆ ಸ್ತೋತ್ರಗಳನ್ನು, ಹೊಸ ಕೀರ್ತನೆಗಳನ್ನು ಆಡುತ್ತಾ ಇದ್ದಾರೆ. ಅಲ್ಲೆಲೂಯ. ಯಾಕೆ ಇವರು ಆಡುತ್ತಾ ಇದ್ದಾರೆ? ದೇವರು ಇವರನ್ನು ರಕ್ಷಿಸಿದನು. ಅಲ್ಲೆಲೂಯ. ದೇವರು ಮೋಶೆಯ ಮೂಲಕ 430 ಐಗುಪ್ತ ದೇಶದಲ್ಲಿ ಬಂಧಿಸಲ್ಪಟ್ಟು ಯಾವ ರಕ್ಷಣೆಯೂ ಇಲ್ಲದೆ ಅನೇಕ ವಿಧವಾಗಿ ಬಾಧೆಗೊಳಗಾಗಿ ಅನೇಕ ಕಷ್ಟಗಳನ್ನು ಅನುಭವಿಸಿ ದಾಸತ್ವದಲ್ಲಿ ಜೀವಿಸುತ್ತಾ ಇದ್ದಾರೆ, ಕಷ್ಟಪಡುತ್ತಾ ಇದ್ದಾರೆ. ಅಲ್ಲೆಲೂಯ.
ವಿಮೋಚನ ಕಂಡ ಮೂರನೇ ಅಧ್ಯಾಯದಿಂದ ಹದಿನಾಲ್ಕನೇ ಅಧ್ಯಾಯದವರೆಗೂ ನೀವು ನೋಡುವುದಾದರೆ ಮೋಶೆಯನ್ನು ದೇವರು ತಿಳಿದುಕೊಂಡು ಬಂಧನದಲ್ಲಿರುವ ಜನರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಮೋಶೆಯನ್ನು ಕಳಿಸಿ ಮೋಶೆಯ ಮೂಲಕ ಅನೇಕ ಅದ್ಭುತಗಳನ್ನು ಫರೋನನ ಮುಂದೆ ಆತನ ಸನ್ನಿಧಾನದಲ್ಲಿ ಆತನ ಅರಮನೆಯಲ್ಲಿ ಆತನ ದೇಶದಲ್ಲಿ ಅನೇಕ ಅದ್ಭುತಗಳನ್ನು ದೇವರು ಮಾಡಿ ಬಂಧಿಸಲ್ಪಟ್ಟ ಜನರನ್ನು ಆತನಿಗೆಂದು ಆದುಕೊಳ್ಳಲ್ಪಟ್ಟ ಜನರನ್ನು ಮೋಶೆಯ ಮೂಲಕ ದೇವರು ಇವಾಗ ಬಿಡಿಸಿ ಕರೆದುಕೊಂಡು ಬರುತ್ತಾ ಇದ್ದಾನೆ. ನೀವು ಹದಿನಾಲ್ಕನೇ ವಾಕ್ಯವನ್ನು ನೋಡುವುದಾದರೆ ಯಾವ ಜನರನ್ನು ದೇವರು ಬಿಡಿಸಿದನೋ ಆ ಜನರು ಹದಿನಾಲ್ಕನೇ ಅಧ್ಯಾಯ ಪೂರ್ತಿಯಾಗಿ ನೀವು ನೋಡುವುದಾದರೆ ಅವರನ್ನು ದೇವರು ಕೆಂಪು ಸಮುದ್ರದ ಮುಂದೆ ತಂದು ನಿಲ್ಲಿಸಿದ್ದಾನೆ. ನೋಡಿ ಈ ಅಧ್ಯಾಯವನ್ನು ನೀವು ಮನೆಯಲ್ಲಿ ಹೋಗಿ ಓದಿ, ವಿಮೋಚನ ಕಾಂಡ ಹದಿನೈದನೇ ಅಧ್ಯಾಯದವರೆಗೂ ನೀವು ಓದಿ, ಸತ್ಯ ನಿಮಗೆ ಅರ್ಥವಾಗುತ್ತೆ. ಇವರು 430 ವರ್ಷ ದೇಶದಲ್ಲಿ ಬಂಧಿಸಲ್ಪಟ್ಟಿದ್ದಾರೆ, ದೇಶದಲ್ಲಿ ಕಷ್ಟಪಡುತ್ತಾ ಇದ್ದಾರೆ. ಯಾವಾಗ ಇವರನ್ನು ಮೋಶೆಯ ಮೂಲಕ ತಂದೆಯಾದ ದೇವರು ಬಿಡಿಸಿದನೋ ಈಗ ಇವರು ರಕ್ಷಿಸಲ್ಪಟ್ಟಿದ್ದಾರೆ. ಸಂತೋಷವಾಗಿ ವಾಗ್ದಾನದ ಭೂಮಿಯ ಕಡೆಗೆ ಜನರು ನಡೆದು ಬರುತ್ತಾ ಇದ್ದಾರೆ. ಇವರಲ್ಲಿ ಸಂತೋಷ ಇದೆ, ಇವರಲ್ಲಿ ಆನಂದ ಇದೆ. ಅಯ್ಯೋ, ಇಷ್ಟು ದಿವಸ ನಾವು ಬಂಧನದಲ್ಲಿದ್ದೆವು, ಇಷ್ಟು ದಿವಸ ನಾವು ಬೇಡಿಗಳಲ್ಲಿ ಬಂಧಿಸಲ್ಪಟ್ಟಿದ್ದೆವು, ಅನೇಕರಿಂದ ಒಡೆಯಲ್ಪಡುತ್ತಾ ಕಷ್ಟಪಡುತ್ತಾ ನಾವು ಅನೇಕ ವಿಧವಾಗಿ ಕಷ್ಟಪಡುತ್ತಾ ಇದ್ದೆವು, ಇನ್ನು ಮುಂದೆ ನಮಗೆ ಅಂಥ ಕಷ್ಟ ಇಲ್ಲ, ಇನ್ನು ಮುಂದೆ ನಮಗೆ ಅಂಥ ಹೋರಾಟಗಳಿಲ್ಲ, ನಾವು ಸ್ವತಂತ್ರರಾಗಿ ಇನ್ನು ಮುಂದೆ ಜೀವಿಸಬಹುದು. ಅಲ್ಲೆಲುಯಾ. ರಕ್ಷಣೆಗೊಂಡವರು ಸಂತೋಷವಾಗಿ ಬರುತ್ತಾ ಇದ್ದಾರೆ. ಇವರನ್ನು ದೇವರು ಮೋಶೆಗೆ ಯಾವ ಮಾರ್ಗದಲ್ಲಿ ನಡೆಸಬೇಕು ಎಂದು ದೇವರು ಆಜ್ಞೆ ಮಾಡಿದನು, ಆ ಮಾರ್ಗದಲ್ಲಿ ಮೋಶೆ ಇವರನ್ನು ನಡೆಸಿಕೊಂಡು ಬರುತ್ತಾ ಇದ್ದಾನೆ. ಹೀಗೆ ನಡೆದು ಬರುವಾಗ ತಕ್ಷಣ ಇವರ ಮುಂದೆ ಯಾವ ಮಾರ್ಗವೂ ಇಲ್ಲ. ಅಲ್ಲೆಲುಯಾ, ಅಲ್ಲೆಲುಯಾ. ನೋಡಿ, ಬಂಧನದಲ್ಲಿದ್ದರೂ ಬಂಧಿಸಲ್ಪಟ್ಟಿದ್ದರೂ ದೇವರು ಇವರನ್ನು ಬಿಡಿಸಿದನು. ಈಗ ಇವಾಗ ಹೋಗಬೇಕಾದ ಮಾರ್ಗ ಇವರಿಗೆ ತಿಳಿಯದೆ ಒಂದು ಸಮುದ್ರದ ಮುಂದೆ ಬಂದು ನಿಂತಿದ್ದಾರೆ. ಹಿಂದೆ ಯಾರಿಂದ ಬಿಡಿಸಲ್ಪಟ್ಟು ಬಂದರೋ ಅದೇ ಸೇನೆ ಇವರನ್ನು ಹುಡುಕಿಕೊಂಡು ಬರುತ್ತಾ ಇದೆ. ಸಂದೇಶ ಅರ್ಥ ಮಾಡಿಕೊಳ್ಳುವವರಿಗೆ ಸಂದೇಶ ಅರ್ಥ ಆಗುತ್ತೆ. ಜನರು ಬಂಧನದಲ್ಲಿದ್ದರು, ವಿಗ್ರಹಗಳಲ್ಲಿ ಬಂಧಿಸಲ್ಪಟ್ಟಿದ್ದರು, ಮಾಟಾ ಮಂತ್ರಗಳಲ್ಲಿ ಬಂಧಿಸಲ್ಪಟ್ಟಿದ್ದರು, ಅನೇಕ ಕಷ್ಟಗಳಲ್ಲಿ ಜನರು ಕಷ್ಟಪಡುತ್ತಾ ಇದ್ದರು. ಸೇವಕರ ಮೂಲಕ, ಸುವಾರ್ಥಿಕರ ಮೂಲಕ, ದೇವ ಸೇವಕರ ಮೂಲಕ ಯಾರೋ ಒಬ್ಬರನ್ನು ದೇವರು ಕಳಿಸಿ ಸತ್ಯವನ್ನು ತಿಳಿಸಿ ನೀವು ಯೇಸುವನ್ನು ನಂಬಿ ಯೇಸು ನಿಮಗೆ ಮಕ್ಕಳಾಗುವ ಅಧಿಕಾರವನ್ನು ಕೊಡುತ್ತಾನೆ, ನೀವು ದೇವರ ಮಕ್ಕಳಾಗುತ್ತೀರಿ, ನಿಮಗೆ ಕಷ್ಟಗಳಿರುವುದಿಲ್ಲ. ಅನೇಕರು ಯೇಸುವನ್ನು ಹುಡುಕಿ ಬರುತ್ತಾರೆ. ಅಲ್ಲೆಲುಯಾ. ಹಾಗೆ ಇಸ್ರಾಯೇಲರು ಯೇಸುವನ್ನು ನಂಬಿ ತಂದೆಯಾದ ದೇವರನ್ನು ಅನುಸರಿಸಿ ಅವರು ಹಾಲು ಜೇನು ಅರಿಯುವ ದೇಶದ ಕಡೆಗೆ ನಡೆದು ಹೋಗುತ್ತಾ ಇದ್ದಾರೆ. ಸುತ್ತಲೂ ಅರಣ್ಯ, ಹೋಗುವುದಕ್ಕೆ ಮುಂದೆ ಕೆಂಪು ಸಮುದ್ರ. ಅಲ್ಲೆಲುಯಾ. ಯಾರಿಂದ ತಪ್ಪಿಸಿಕೊಂಡು ಬಂದರೋ, ಯಾರಿಂದ ಬಿಡಿಸಿಕೊಂಡು ಬಂದರೋ, ಒಂದು ಕಡೆ ಇವರನ್ನು ಹಿಡಿಯುವುದಕ್ಕಾಗಿ ಫರೋಹನ ಸೇನೆ ಇವರನ್ನು ಹುಡುಕಿಕೊಂಡು ಬರುತ್ತಾ ಇದೆ. ಮುಂದೆ ಹೋಗುವುದಕ್ಕೆ ಮಾರ್ಗ ಇಲ್ಲ. ಹಿಂದೆ ತಿರುಗಿ ನೋಡುವುದಾದರೆ ಬಿಟ್ಟು ಬಂದ ದೇಶದ ಜನರು ಮತ್ತು ದಾಸತ್ವಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಮತ್ತು ಅವರನ್ನು ದಾಸತ್ವದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಹುಡುಕಿ ಬರುವಾಗ ಏನು ಮಾಡುವುದು ಗೊತ್ತಿಲ್ಲ. ಅನೇಕ ವೇಳೆಗಳಲ್ಲಿ ನಾವು ಹಾಗೆಯೇ ದೇವರಿಂದ ರಕ್ಷಿಸಲ್ಪಟ್ಟಿರುತ್ತೇವೆ, ದೇವರನ್ನು ನಂಬಿ ಬಂದಿರುತ್ತೇವೆ, ನಡೆಯುವ ಮಾರ್ಗಗಳು ಗೊತ್ತಿಲ್ಲದೆ ಕಷ್ಟಪಡುತ್ತಾ ಇರುತ್ತೇವೆ. ಒಂದು ಕಡೆ ನಾವು ಯಾವ ವಿಗ್ರಹಗಳನ್ನು ಬಿಟ್ಟು ಬಂದಿರುತ್ತೇವೋ, ಯಾವ ಪಾರಂಪರೆಗಳನ್ನು ಬಿಟ್ಟು ಬಂದಿರುತ್ತೇವೋ, ಅವು ಮತ್ತು ನಮ್ಮನ್ನು ಹಿಡಿಯುವುದಕ್ಕಾಗಿ ನಮ್ಮನ್ನು ಹುಡುಕುತ್ತಾ ಇರುತ್ತೆ. ಮುಂದೆ ಹೋಗುವುದಕ್ಕೆ ಮಾರ್ಗ ಇರುವುದಿಲ್ಲ, ಹಿಂದೆ ಹೋಗುವುದಾದರೆ ಅವನು ನಮ್ಮನ್ನು ಹಿಡಿದುಕೊಂಡು ಹೋಗುತ್ತಾನೆ. ಇಂಥ ಪರಿಸ್ಥಿತಿಯಲ್ಲಿ ಇಸ್ರಾಯೇಲರು ಕಷ್ಟಪಡುತ್ತಾ ಇದ್ದಾರೆ. ಅಲ್ಲೆಲುಯಾ. ಅನೇಕ ವೇಳೆಗಳಲ್ಲಿ ಆದುಕೊಳ್ಳಲ್ಪಟ್ಟ ದೇವ ಮಕ್ಕಳು, ಕರೆಯಲ್ಪಟ್ಟ ದೇವ ಮಕ್ಕಳು, ಅಭಿಷೇಕಿಸಲ್ಪಟ್ಟ ದೇವ ಮಕ್ಕಳು ಅನೇಕ ವೇಳೆಗಳಲ್ಲಿ ಇಂಥ ಮಾರ್ಗಗಳಲ್ಲಿ ಹಾದು ಹೋಗಬೇಕಾಗುತ್ತೆ. ಯಾಕೆ ದೇವರು ಇಂಥ ಮಾರ್ಗಗಳಲ್ಲಿ ತನ್ನ ಜನರನ್ನು ನಡೆಸುತ್ತಾನೆ? ಅಲ್ಲೆಲುಯಾ, ಅಲ್ಲೆಲುಯಾ. ನೀವು ಸತ್ಯವನ್ನು ಕೇಳುವಾಗ, ಸತ್ಯವೇದವನ್ನು ಓದುವಾಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ನೋಡಿ, ಕಷ್ಟದಲ್ಲಿದ್ದ ಜನರನ್ನು ದೇವರೇ ಬಿಡಿಸಿ ಕರೆದುಕೊಂಡು ಬಂದನು. ಈಗ ಮುಂದೆ ಹೋಗುವುದಕ್ಕೆ ಮಾರ್ಗ ತಿಳಿಯದೇ ಇದ್ದಾರೆ. ಬಿಟ್ಟು ಬಂದ ಫರೋಹನ ಸೇನೆಗಳು, ಪಾರಂಪರ್ಯದ ಶಕ್ತಿಗಳು, ಅಂಧಕಾರಗಳು ದೇವ ಮಕ್ಕಳನ್ನು ಹಿಡಿಯುವುದಕ್ಕೆ ಬರುತ್ತಾ ಇದೆ. ಅಲ್ಲೆಲುಯಾ. ಇದು ಎಲ್ಲರ ಜೀವನದಲ್ಲೂ, ಎಲ್ಲರ ಜೀವನದಲ್ಲೂ ಇವುಗಳು ನೆರವೇರುವಂಥದ್ದಾಗಿದೆ. ಯಾಕೆ? ಅನೇಕರ ಪ್ರಶ್ನೆ. ಅಲ್ಲೆಲುಯಾ.
ಇಲ್ಲಿ ಇಸ್ರಾಯೇಲರಿಗೆ ಅದೇ ಪ್ರಶ್ನೆ. ನಾವು ಅಲ್ಲೇ ಹೇಗೋ ಕಷ್ಟಪಟ್ಟುಕೊಂಡು ಅಲ್ಲೇ ಸಾಯ್ಬೋದಾಗಿತ್ತು, ನಮ್ಮನ್ನ ಇಲ್ಲಿ ಸಾಯಿಸೋದಕ್ಕೆ ಕರ್ಕೊ ಬಂದ, ನಮ್ಮನ್ನ ಇಲ್ಲಿ ಕರ್ಕೊ ಬಂದು ಸಾಯಿಸಬೇಕಾಗಿತ್ತ. ಅನೇಕರು ಮೋಶೆಯನ್ನು ನೋಡಿ ಗುಣುಗುಟ್ಟುತ್ತಾ ಇದ್ದಾರೆ. ಮೋಶೆಗೂ ಅರ್ಥ ಆಗುತ್ತಾ ಇಲ್ಲ, ದೇವರ ಇದು ಏನು ನಡೆಯುತ್ತಾ ಇದೆ, ಇವರು ಅಲ್ಲಿದ್ದ ಅಲ್ಲೇ ಇರಬಹುದಾಗಿತ್ತಲ್ಲ, ಇವರು ಅಲ್ಲೇ ಜೀವಿಸಬಹುದಾಗಿತ್ತಲ್ಲ, ಯಾಕೆ ಇವರನ್ನು ಕರೆದುಕೊಂಡು ಬರಬೇಕಾಗಿತ್ತು, ಯಾಕೆ ಇಂಥ ಕಷ್ಟ ಎಂದು ಅವನು ಪರಲೋಕದ ದೇವರನ್ನು ನೋಡುವಾಗ ಪರಲೋಕದ ದೇವರು ಮೋಶೆಗೆ ಹೇಳುತ್ತಾನೆ, ಮೋಶೆ ನಾನು ಯಾರು ಎಂದು ಐಗುಪ್ತರು ತಿಳಿಯಬೇಕಾಗಿದೆ, ನಾನು ಯಾರು ಎಂದು ನೀನು ಕರೆದುಕೊಂಡು ಬಂದ ದೇವ ಮಕ್ಕಳು ನನ್ನನ್ನು ಅರಿಯಬೇಕಾಗಿದೆ, ನಾನು ಎಂಥ ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರು, ನನಗೆ ಅಸಾಧ್ಯವಾದುದು ಒಂದೂ ಇಲ್ಲ, ಈ ಕೆಂಪು ಸಮುದ್ರವನ್ನು ವಿಭಾಗಿಸುವುದಕ್ಕೆ ನನಗೆ ಸಾಧ್ಯ, ಈ ಕೆಂಪು ಸಮುದ್ರದ ಮಧ್ಯದಲ್ಲಿ ಜನರನ್ನು ನಡೆಸುವುದಕ್ಕೆ ನನಗೆ ಸಾಧ್ಯ, ಇದು ದೇಶದವರು ನೋಡಬೇಕು, ಇದು ಪಟ್ಟಣದವರು ನೋಡಬೇಕು, ಇದು ಜಾತಿ ಜನಗಳು ನೋಡಬೇಕು, ಇದು ನಿನ್ನ ಮುಂದೆ ಇರುವ ಜನರು ಕಣ್ಣುಕೊಂಡು ನೋಡಬೇಕು, ಅದಕ್ಕಾಗಿಯೇ ನಾನು ಇವರನ್ನು ಈ ಮಾರ್ಗಗಳಲ್ಲಿ ನಡೆಸಿದ್ದೇನೆ. ಅಲ್ಲೆಲೂಯಾ, ದೇವರನ್ನು ನಂಬಿ ಬಂದಿದ್ದೇನೆ, ನಾನು ಇಷ್ಟು ವರ್ಷ ಕಷ್ಟ ಪಡುತ್ತಾ ಇದ್ದೇನೆ, ಯಾಕೆ ದೇವರೇ ಕಷ್ಟ, ನನ್ನ ಜನರು ನನ್ನನ್ನು ಅರಿಯಬೇಕು, ನಾನು ಎಂಥವನು ಎಂದು ನನ್ನ ಜನರು ತಿಳಿಯಬೇಕು, ಅದಕ್ಕೆ ಇಂಥ ಮಾರ್ಗಗಳಲ್ಲಿ ನನ್ನ ಜನರನ್ನು ನಡೆಸುತ್ತಾ ಇದ್ದೇನೆ, ಅರಿಯಬೇಕು, ಅಲ್ಲೆಲೂಯಾ, ತಿಳಿಯಬೇಕು, ಅಲ್ಲೆಲೂಯಾ. ದೇವರನ್ನು ಅರಿಯದೆ ದೇವರನ್ನು ತಿಳಿಯದೆ ದೇವ ಮಕ್ಕಳಿರಬಾರದು, ಅಲ್ಲೆಲೂಯಾ. ದೇವರನ್ನು ಅರಿಯದೆ ಅನ್ಯ ಜನಗಳು ಅನ್ಯ ದೇಶದವರು ಇರಬಾರದು. ಒಂದು ಕಡೆ ಕರೆಯಲ್ಪಟ್ಟ ದೇವ ಮಕ್ಕಳು ದೇವರನ್ನು ಅರಿಯಬೇಕು, ಇನ್ನೊಂದು ಕಡೆ ತಿಳಿಯದೇ ಇರುವ ದೇಶದ ಜನರು ಯೆಹೋವನೇ ದೇವರು ಎಂದು ಹೇಳಬೇಕು, ಯೇಸುವೇ ದೇವರು ಎಂದು ಹೇಳಬೇಕು, ಆತ್ಮನೇ ದೇವರು ಎಂದು ಹೇಳಬೇಕು, ಅಲ್ಲೆಲೂಯಾ. ಅದಕ್ಕೆ ಅನೇಕ ವೇಳೆಗಳಲ್ಲಿ ನಡೆಯುವುದಕ್ಕೆ ಮಾರ್ಗ ಗೊತ್ತಿಲ್ಲದೆ ನಾವು ನಡೆಯುತ್ತಾ ಇರುತ್ತೇವೆ, ಅಲ್ಲೆಲೂಯಾ. ಇಲ್ಲಿ ಹಾಗೆ ಜನರು ಕೆಂಪು ಸಮುದ್ರದ ಮುಂದೆ ಬಂದು ಜನರು ನಿಂತಿದ್ದಾರೆ, ಎಲ್ಲಿ ಹೋಗುವುದು, ಸುತ್ತಲೂ ಅರಣ್ಯ, ಹಿಂದೆ ತಿರುಗಿ ನೋಡುವುದಾದರೆ ಪರೋಹನ ಸೇನೆ, ಏನು ಮಾಡುವುದು. ದೇವರು ಮೋಶೆಗೆ ಹೇಳಿದನು, ಮೋಶೆ ನಿನ್ನ ಕೈಯಲ್ಲಿರುವ ಕೋಲನ್ನು ಚಾಚು, ಅಲ್ಲೆಲೂಯಾ. ಮೋಶೆ ಸಮುದ್ರದ ಕಡೆಗೆ ತನ್ನ ಕೋಲನ್ನು ಚಾಚುವಾಗ ಸಮುದ್ರ ಎರಡು ಭಾಗವಾಗಿ ವಿಂಗಡಿಸಿಕೊಳ್ಳುತ್ತೆ. ಓ, ಜನರು ನೋಡುತ್ತಾ ಇದ್ದಾರೆ, ನಮ್ಮ ಮುಂದೆ ಅದ್ಭುತ ನಡೆಯುತ್ತಾ ಇದೆ, ನಮ್ಮ ಮಧ್ಯದಲ್ಲಿ ಮಾರ್ಗ ತೆರೆಯಲ್ಪಡುತ್ತಾ ಇದೆ, ಅಯ್ಯೋ ಇನ್ನು ಮುಂದೆ ನಮಗೆ ತಡೆ ಇಲ್ಲ, ಅಯ್ಯೋ ಇನ್ನು ಮುಂದೆ ಪರೋನ ಸೇನೆ ನಮ್ಮನ್ನು ಹಿಡಿಯುವುದಿಲ್ಲ, ಪಾರಂಪರ್ಯದ ಶಕ್ತಿಗಳು ನಮ್ಮನ್ನು ಹಿಡಿಯುವುದಿಲ್ಲ, ಅಂಧಕಾರಗಳು ನಮ್ಮನ್ನು ಹಿಡಿಯುವುದಿಲ್ಲ, ದೇವರು ನಮ್ಮನ್ನು ಆ ದಡಕ್ಕೆ ಸೇರಿಸುತ್ತಾ ಇದ್ದಾನೆ. ಜನರು ನಂಬಿಕೆ ಬರುತ್ತಾ ಇದೆ, ಈ ದಡದಿಂದ ಆ ದಡಕ್ಕೆ ಜನರು ಹೋಗಿ ಸೇರುತ್ತಾ ಇದ್ದಾರೆ, ಅಲ್ಲೆಲೂಯಾ. ನೀವು ವಿಮೋಚನಾ ಕಾಂಡ 14:4 ವಾಕ್ಯವನ್ನು ನೋಡುವುದಾದರೆ, ನಾನು ಫರೋಹನ ಹೃದಯವನ್ನು ಕಠಿಣ ಪಡಿಸುವನಾದ್ದರಿಂದ ಅವನು ಅವರನ್ನು ಬೆನ್ನಟ್ಟಿ ಬರುವನು, ಅಲ್ಲೆಲೂಯಾ. ಆಗ ನಾನು ಫರೋಹನಲ್ಲಿಯೋ ಅವನ ಸೈನ್ಯದಲ್ಲಿಯೋ ಪ್ರಖ್ಯಾತಿಗೊಳ್ಳುವೆನು, ನಾನೇ ಯೆಹೋವನೆಂದು ಐಗುಪ್ತರಿಗೆ ತಿಳಿದು ಬರುವುದು, ಅಲ್ಲೆಲೂಯಾ. ಹಾಗಾದ್ರೆ ಐಗುಪ್ತರಿಗೆ ಗೊತ್ತಾಗಬೇಕು ಯೆಹೋವನು ಎಷ್ಟು ದೊಡ್ಡ ದೇವರು, ಅಲ್ಲೆಲೂಯಾ. ಮತ್ತೊಂದು ಕಡೆ ಇಸ್ರಾಯೇಲರಿಗೆ ಗೊತ್ತಾಗಬೇಕು ನಾವು ಆರಾಧಿಸುವ ದೇವರು ಎಷ್ಟು ದೊಡ್ಡ ದೇವರು, ಅಲ್ಲೆಲೂಯಾ. ಲೋಕ ದೇವರುಗಳನ್ನು, ಸಾಧಾರಣವಾಗಿ ದೇವರುಗಳನ್ನು ನೋಡುತ್ತಾ ಇದೆ, ಮನುಷ್ಯನ ಕೈ ಕೆಲಸಗಳಲ್ಲಿ, ಮನುಷ್ಯನು ಸೃಷ್ಟಿಸಿದ ವಿಗ್ರಹಗಳಲ್ಲಿ ದೇವರನ್ನು ಹುಡುಕುತ್ತಾ ಇದ್ದಾರೆ. ನಾನು ನೀನು ಆರಾಧಿಸುವ ದೇವರು ಮನುಷ್ಯನ ಕೈ ಕೆಲಸಗಳಲ್ಲಿ ವಾಸ ಮಾಡುವ ದೇವರಲ್ಲ, ಆತನು ಭಯಂಕರನಾದ ದೇವರಾಗಿದ್ದಾನೆ, ಆತನು ದೊಡ್ಡ ದೇವರಾಗಿದ್ದಾನೆ, ಆತನು ಕೆಂಪು ಸಮುದ್ರವನ್ನು ಆತನು ಎರಡಾಗಿ ಮಾರ್ಪಡಿಸುವ ದೇವರಾಗಿದ್ದಾನೆ. ಅಲ್ಲೆಲೂಯಾ, ಅಲ್ಲೆಲೂಯಾ.